ಏನ್ರಿಪಾ ಇದು, ನಮ್ಮ ಊರಿಗೆ ಬಸ್ ಹತ್ಕೊಂಡು ಹೋಗೋಣ ಅಂತಂದ ಬೆಂಗಳೂರು ಬಸ್ ಸ್ಟಾಪಿಗೆ ಬಂದ್ರೆ ಇಲ್ಲೇನೋ ತಮಟೆ ಸದ್ದು ಕೇಳಾಕತ್ತಲ್ರಿಪ್ಪ. ಆ ತಮಟೆ ಸದ್ದು ಏನಂತಂದು ನೋಡ್ಕೊಂಡ್ ಬರ್ರಿಪ್ಪ. ಏನ್ರಿಪ್ಪ ಇದು, ಇವ್ರಿಬ್ರ ಸೇರ್ಕೊಂಡ್ ಹಿಂಗ ತಮಟೆ ಹೊಡ್ಯಾಕತ್ತಾರ ಆದ್ರೆ ಯಾಕೆ ಹೊಡ್ಯಾಕತ್ತಾರ, ಯಾರಿಗೋಸ್ಕರ ಹೊಡ್ಯಾಕತ್ತಾರ, ಎದಕ್ಕೋಸ್ಕರ ಹೊಡ್ಯಾಕತ್ತಾರ ಅಂತ ಗೊತ್ತಾಗಲ್ತರಿಪ್ಪ. ನೋಡಣಿರ್ರಿ, ಸ್ವಲ್ಪ ವೇಟ್ ಮಾಡಿ, ಯಾರಾದ್ರೂ ಪ್ರಮುಖರು ಬರ್ತಾರಂತ ನೋಡಣ ತರ್ರಿ. ಹಾ, ನಮ್ಮ ಟೋಪಿ ವಾಲ ಎಂಟ್ರಿ ಆದ್ರು ಪ್ಪ. ಮೈಸೂರು ಬ್ಯಾಂಕ್ ಸರ್ಕಲ್ ಅಂತ ಆ ಸರ್ಕಲ್, ಈ ಸರ್ಕಲ್, ಅದು ಇದು ಆನಂದರಾವ್ ಸರ್ಕಲ್, ಎಲ್ಲಾ ಸರ್ಕಲ್ ಪ್ರೊಟೆಸ್ಟ್ ಮಾಡಿ ಸಾಕಾಗಿ ಬಸ್ ಸ್ಟ್ಯಾಂಡ್ಗೆ ನುಗ್ಬಿಟ್ರೆ ನೋಡ್ರಿಪ್ಪ. ನಮ್ಮ ಟೋಪಿ ವಾಲ ಬರ್ರಿ, ಟೋಪಿ ವಾಲ ಅವ್ರೆ ಬರ್ರಿ ಬರ್ರಿ ಬರ್ರಿ. ಏನ್ರಿಪ್ಪ ಇವತ್ತಿನ ವಿಶೇಷ? ಏನ್ರಿಪ್ಪ ಏನ್ರಿಪ್ಪ ಅದು, ಯಾವಾಗ ನೋಡಿದ್ರೆ ಕೈಯಾಗ ಏನಾದರೂ ಹಿಡ್ಕೊಂಡಾರ ಬರ್ತಿದ್ರಿ, ಕೊನೆಗೆ ಏನಿಲ್ಲ ಅಂತಂದ್ರೆ ಖಾಲಿ ಕೊಡಪನಾರ ಹಿಡ್ಕೊಂಡ್ ಬರ್ತಿದ್ರಿ. ಅದು ಇಲ್ಲಪ್ಪ ಅಂತಂದ್ರೆ ಎಮ್ಮಿ ಜೊತೆಗಾರ ಬರ್ತಿದ್ರಿ. ಆದ್ರೆ ಇವತ್ತೇನ್ರಿ, ಬರೀ ಖಾಲಿ ಕೈಲಿ ಬಂದಿರಲ್ಲ. ಹಾ, ಬೆಡ್ಡು ತೆಲ್ದಿಂಬು ಕಮ್ಮಿಂಗ್. ಇದು ಏನ್ರಿಪ್ಪ ಬಸ್ ಸ್ಟ್ಯಾಂಡ್ನಾಗ ಮಲ್ಕೊಳ್ಳೋ ಕಾರ್ಯಕ್ರಮ ಏನಾದ್ರೂ ಐತೇನ್ರಿಪ್ಪ? ಸರಿ ರೀ ವಟಾಳನ, ಈಗ ನೀವು ಹಿಂಗ ನಿಂತ್ ಬಿಟ್ರಿ ಅಂತಂದ್ರೆ ಎಲ್ಲಾ ಜನಗಳು ತಮ್ಮ ಬಸ್ ತಪ್ಪಿಸ್ಕೊಂಡು ನಿಂತು ಬಿಡ್ತಾರ ಅವ್ರು, ಯಾಕಂದ್ರೆ ನಿಮ್ಮನ್ನ ಬಿಟ್ಟು ಅವ್ರಿಗೆ ಬಸ್ ಹತ್ಕೊಂಡು ಹೋಗಕ್ ಮನ್ಸು ಆಗಂಗಿಲ್ಲ. ಹಿಂಗಾಗಿ ನೀವು ಇಲ್ಲಿ ಬಂದಿರೋ ಕಾರ್ಯಕ್ರಮ ಏನಂತ ಭರ್ಜರಿಯಾಗಿ ಶುರು ಹಚ್ಕೊಂಡ್ಬಿಡ್ರಿ. ಬೆಡ್ ಗಿಡ್ ಹಾಸ್ ಎಲ್ಲ ರೆಡಿ ಮಾಡ್ಬಿಟ್ರಿಪ್ಪ. ಹ್ಮ್, ಒಟಾಳಣ, ಬೆಡ್ ಹಾಸ್ ಎಲ್ಲ ರೆಡಿ ಆತಲ್ಲ, ಮತ್ತೆ ಆಗ್ತಾಡ ಮಲ್ಕೊಳ್ರಿ. ಅಲ್ಲೇ ಮಲ್ಕೊಳ್ರಿಪ್ಪ ಅಂತಂದ್ರೆ ಇವೇನೋ ಖಾಲಿ ಕೊಡಪ್ಪ ಬಂದ್ವಲ್ರಿ ಇಲ್ಲೇ. ಏನ್ರಿಪ್ಪ ಅಭಿಷೇಕ ಏನಾದ್ರು ಮಾಡಿಸ್ಕೊಳ್ಳೋ ಪ್ಲಾನ್ ಐತೇನ್ರಿ? ಈ ಬೆಡ್ ಶೀಟು, ಬೆಡ್ಡು, ಗಿಡ್ಡು, ತೆಲ್ದಿಂಬು ಎಲ್ಲ ಬಂದು ಅದ್ರ ಜೊತೆ ಕೊಡಪಾನ ಸಿಕ್ಕಾಬಟ್ಟೆ ಬಂದ್ಬಿಟ್ವು. ಇದೇನು ಕೊಡಪಾನ ವ್ಯಾಪಾರ ಮಾಡೋ ಪ್ಲಾನ್ ಐತೇನ್ರಿಪ್ಪ ನೀವು ಇಲ್ಲಿ ಕುತ್ಕೊಂಡು? ಅಪ್ಪ, ಇವ್ರು ಬಂದಿರೋ ಉದ್ದೇಶ ಏನು, ಇವ್ರ ಪ್ರತಿಭಟನೆ ಯಾವುದಕ್ಕೋಸ್ಕರ ಅಂತ ಸ್ವಲ್ಪ ಜೂಮ್ ಮಾಡಿ ತೋರ್ಸಪ್ಪ. ಹಾ, ಕಳಸಾ ಬಂಡೂರಿ ಮತ್ತು ಮೇಕೆದಾಟು ಕುಡಿಯುವ ನೀರಿನ ಯೋಜನೆ ಕುರಿತು ನಿಮ್ಮ ಪ್ರತಿಭಟನೆ, ಯೋಜನೆಗಳು ಜಾರಿ ಆಗ್ಬೇಕಂತ ನಿಮ್ಮ ಹೋರಾಟ ಸುರು ಹಚ್ಕೋರಿ ಹಂಗಾರ ನಿಮ್ ಹೋರಾಟ. ಒಟಣನ ಹಂಗ ಒಂದ್ಸರಿ ಕೊಡಪ್ಪ ನಮ್ಮ ಮೇಲೆ ಕೆತ್ತರಿ. ನೀರಿಗೆ ಬಾರೆ, ನೀರಿಗೆ ಬಾರೆ ಚೆನ್ನಿ ಬಿಂದಿಗೆ ಹಿಡ್ಕೊಂಡು, ನೀರಿಗೆ ಬಾರೆ ಚೆನ್ನಿ ಬಿಂದಿಗೆ ಹಿಡ್ಕೊಂಡು ನಾನು. ಸೂಪರ್ ಸೂಪರ್ ಸೂಪರ್. ಸರಿ, ಹಂಗೆ ಒಂದು ಕೊಡಪನ ತಲೆ ಮೇಲೆ ಇಟ್ಕೊರಿ, ಇನ್ನೊಂದು ಕೊಡಪನ ನಡೆದ ಮೇಲೆ ಇಟ್ಕೊಂಡು ಪ್ರತಿಭಟನೆ ಮಾಡ್ರಿ. ಯಾಕ್ರಿಪ್ಪ ಸೊಂಟದ ಮೇಲೆ ಕೊಡಪ್ಪ ನಿಲ್ವಲ್ತಲ್ಲ ಯಾಕ್ರಿ? ಅಪ್ಪಡಿ ಸೊಂಟ ಒಂದು ಇದ್ದಿತ್ತು ಅಂತಂದ್ರೆ ನೀವು ಅದನ್ನ ಮಾಡೋರು ಬಿಡ್ರಿ. ಸರಿಪ್ಪ, ಈಗ ಎಲ್ಲರೂ ಸೇರ್ಕೊಂಡ್ರ, ಈಗ ಜೋರಾಗಿ ಒಂದ್ಸರಿ ಘೋಷಣೆ ಕೂಗ್ರಿ. ಸಾಕು ಸಾಕು ಬಿಡ್ರಿ, ನೀವು ಹಿಂಗೆ ಜಾಸ್ತಿ ಘೋಷಣೆ ಕೂಗಿದೆ ಅಂತಂದ್ರೆ ಮತ್ತೆ ಸೌಧದಲ್ಲಿ ಕುಂತು ಪ್ರತಿಭಟನೆ ಮಾಡೋರು, ವಿರೋಧ ಪಕ್ಷವರೆಲ್ಲ ಮತ್ತೆ ಇಲ್ಲಿ ಬಂದ್ಬಿಡ್ತಾರೆ. ಇಲ್ಲಿ ಬಂದು ಅವರು ಹೆಂಗೆ ಬೆಡ್ ಗಿಡ್ಡ ಹಾಸಿ ರೆಡಿ ಮಾಡಿಟ್ರೆ ಅವರು ನೈಟ್ ಧರಣಿ ಅಲ್ಲಿ ಮಾಡಿದ್ಬಿಟ್ಟು ಇಲ್ಲೇ ಮಾಡಕ್ಕೆ ಬಂದ್ರೆ ಕಷ್ಟ. ಈಗಿಷ್ಟಕ್ಕೆ ಸಾಕು ಬಿಡ್ರಿ. ಸರಿ, ಈಗ ಒಂದೆರಡು ಮಾತು ಮಾತಾಡೋಣ ಬರ್ರಿ. ನಿಮ್ಮ ಪ್ರತಿಭಟನೆಯ ಮೂಲ ಉದ್ದೇಶ ಏನಂತ ಹೇಳಪ್ಪ? ಒಂದು ವರ್ಷ ನಿರಂತರವಾಗಿ ನಡೆದಿದೆ, ಈ ಬಗ್ಗೆ ಕೇಂದ್ರ ಸರ್ಕಾರ
ಕರ್ನಾಟಕವನ್ನ ಗುಲಾಮರ ರೀತಿ ನೋಡ್ತಾ ಇದ್ದಾರೆ, ಕರ್ನಾಟಕವನ್ನ ಕಡೆಗಾಣಿಸಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ನಮಗೆ ಮಾನ್ಯತೆ ಇಲ್ಲ. ಪ್ರಧಾನಮಂತ್ರಿಯವರು ಕರ್ನಾಟಕವನ್ನ ತೀವ್ರ ಹೀನಾಯವಾಗಿ ನೋಡ್ತಾ ಇದ್ದಾರೆ. ಕರ್ನಾಟಕದ ಪಾರ್ಲಿಮೆಂಟ್ ಸದಸ್ಯರು ಅವರು ಸಂಪೂರ್ಣ ಬಿದ್ದು ಹೋಗಿದ್ದಾರೆ, ಸಂಪೂರ್ಣ ನಿದ್ರೆ ಮಾಡ್ತಾ ಇದ್ದಾರೆ. ನಿಜವಾಗಲೂ ಮಾನ ಮರ್ಯಾದೆ ಇದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು. ಕರ್ನಾಟಕದ ಎಲ್ಲ ಲೋಕಸಭಾ ಸದಸ್ಯರು ಬಹಳ ಗಂಭೀರವಾಗಿ ಇದು ಚಿಂತನೆ. ಒಂದು ವರ್ಷ ಆದರೂ ಇದರ ಬಗ್ಗೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ. ಈ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಲೇಬೇಕು. ನರಗುಂದ ನವಲಗುಂದ ಹಣ್ಣಿಗೆರೆ ಜನರ ಬೇಡಿಕೆ ಈಡೇರಬೇಕು. ಕುಡಿಯುವ ನೀರಾಗಲೇಬೇಕು. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ಮಹದಾಯಿ ಯೋಜನೆ ಜಾರಿಯಾಗಬೇಕು ಅಂತ ಹೇಳಿ ಒಂದು ವರ್ಷದ ಸಂಕೇತವಾಗಿ 101 ಖಾಲಿ ಬಿಂದಿಗೆಗಳು, ಅಂದರೆ ನಮಗೆ ನೀರಿಲ್ಲ, ನಮಗೆ ನೀರಿಲ್ಲ ಅಂತ ತೋರಿಸುವ ಖಾಲಿ ಬಿಂದಿಗೆಗಳನ್ನ ಪ್ರದರ್ಶನ ಮಾಡುವ ಮೂಲಕ ಕೇಂದ್ರಕ್ಕೆ ರಾಜ್ಯಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯವರನ್ನ ಭೇಟಿ ಮಾಡಲೇಬೇಕು ನಮ್ಮ ಲೋಕಸಭಾ ಸದಸ್ಯರು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಶಾಸನಸಭೆ ಸಂಪೂರ್ಣ ವಿಫಲವಾದದ್ದು ನೋವಾಗಿದೆ. ರಾಜ್ಯಕ್ಕೆ ಅನ್ಯಾಯ, ಗಡಿನಾಡಿಗೆ ಅನ್ಯಾಯ, ಎಲ್ಲಕ್ಕೂ ಅನ್ಯಾಯ ಆಗಿದೆ ಅಂತೇಳಿ ಎಚ್ಚರಿಕೆ ಕೊಡ್ತಾ. ಉತ್ತರ ಕರ್ನಾಟಕದ ಪರವಾಗಿ ನಾವಿದ್ದೇವೆ, ನಾವಿದ್ದೇವೆ, ನಾವಿದ್ದೇವೆ. ನೋಡ್ರಿ ನಗಣ್ಣ, ನೀವೆಷ್ಟೇ ಹೇಳಿದ್ರು ಈ ಸರ್ಕಾರ ಕಿವಿ ಕೇಳಿಸಲ್ಲ, ಕಣ್ಣಂಕರು ಮೊದಲೇ ಕಾಣಲ್ಲ. ಅದಕ್ಕೆ ನೀವು ಪ್ರತಿಭಟನೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಮಾಡ್ಬೇಕಾಕತಿ. ಸೊ ಸ್ಟ್ರಾಂಗ್ ಆಗಿ ಇನ್ನೊಂದು ಸ್ವಲ್ಪ ಶುರು ಹಚ್ಕೊಳ್ರಿ. ಅಲ್ಲಿ ಇಲ್ಲಿ ಇಲ್ಲಿ ಏನ್ರಿಪ್ಪ ಸ್ಟ್ರಾಂಗ್ ಆಗಿ ಪ್ರತಿಭಟನೆ ಮಾಡಂದ್ರೆ ಕುಂತ್ಬಿಟ್ರಲ್ರಿ, ಕುತ್ಕೊಂಡು ಏನ್ ಮಾಡ್ತೀರಿಪ್ಪ? ಕೋಟಿಗೊಬ್ಬ ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ, ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ. ತಲಿ ಮೇಲೆ ಕೊಡ ಇಟ್ಕೊಂಡಿದ್ ಸಾಕ್ರಿಪ್ಪ, ಕೈ ಮೇಲೆ ಎತ್ತಿದ್ ಕೆಳಗೆ ಇಳಿಸ್ರಿಪ್ಪ. ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ. ಅಲ್ರಿಪ್ಪ ಈ ಸರ್ಕಾರ ಏನ್ ಮಾಡಾಕತ್ತತ್ರಿ ಇದು? ನೀವು ಇಷ್ಟೆಲ್ಲ ಪ್ರತಿಭಟನೆ ಮಾಡಿದ್ರೆ ಅದ್ರ ಕಿವಿ ಕೇಳುವಲ್ತಲ್ರಿ. ಇದಲ್ಲದೆ ಇವತ್ತು ಬಹಳ ನೋವಿನ ಪ್ರಸಂಗ, ಕರ್ನಾಟಕ ವಿಧಾನಸಭೆ, ಕರ್ನಾಟಕ ವಿಧಾನ ಪರಿಷತ್ ಮಹದಾಯಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆಗ್ಲಿಲ್ಲ, ಕಳಸಾ ಬಂಡೂರಿ ಬಗ್ಗೆ ಚರ್ಚೆ ಮಾಡಕ್ ಆಗ್ಲಿಲ್ಲ. ಹೌದ್ ಹೌದ್ ಬಿಡ್ರಿ, ಇದು ತುಂಬಾ ನೋವಿನ ವಿಚಾರ ಬಿಡ್ರಿಪ್ಪ. ಸರಿ ಒಂದ್ಸರಿ ಜೋರಾಗಿ ಘೋಷಣೆ ಕೂಗ್ರಿ. ಏನ್ರಿಪ್ಪ ಘೋಷಣೆ ಕೂಗಿದ ತಕ್ಷಣ ಮಲ್ಕೊಳಕ್ ಶುರು ಮಾಡಿದಲ್ರಿ, ಸುಸ್ತಾತನ್ರಿಪ್ಪ. ಮಲ್ಕೊಳ್ರಿ ಮಲ್ಕೊಳ್ರಿ, ಸ್ವಲ್ಪ ರೆಸ್ಟ್ ಮಾಡ್ರಿ. ಓಕೆ ಜನಗಳೇ, ನಮ್ಮ ಹೋಟೆಲ್ ನಾಗರಾಜ್ ಅವರು ಪ್ರತಿಭಟನೆ ಮಾಡಿ ಮಲ್ಕೊಂಡ್ಬಿಟ್ರು, ಸುಸ್ತಾ ಬಿಡ್ತಾವ್ರಿ ಪಾಪ. ಸರಿ ಈಗ ಇಷ್ಟಕ್ಕೆ ಸಾಕ್ಬಿಡ್ರಿಪ್ಪ. ಓಕೆ ಜನಗಳೇ, ಇದಿಷ್ಟು ಒಂದ್ ಕಡೆ ಆಯ್ತು, ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಾವು, ಅವೇನಂತ ಬಂದು ಹೇಳ್ತೇನೆ, ಜಸ್ಟ್ ವೇಟ್ ಮಾಡ್ರಿಪ್ಪ.